आप मेरे एल्लरिगू नमस्कार ನಾವು ಕಳೆದ ಸೆಷನ್ ಅಲ್ಲಿ ಓಪನ್ ಶಾಟ್ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಒಂದು ಚಿಕ್ಕ ಪ್ರಾಜೆಕ್ಟ್ ನ ತಗೊಂಡು ಅದರ ಮೂಲಕ ಒಂದು ಸ್ಯಾಂಪಲ್ ವಿಡಿಯೋನ ಎಡಿಟಿಂಗ್ ಮಾಡೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ ಆ ಸ್ಯಾಂಪಲ್ ವಿಡಿಯೋನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಆ ಪ್ರಾಕ್ಟೀಸ್ ಮಾಡೋ ಟೈಮ್ ಅಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ ಸೊ ವಿಡಿಯೋ ಎಡಿಟಿಂಗ್ ಅಲ್ಲಿ ಅದ್ರ ಆ ವಿಡಿಯೋನ ಫಸ್ಟ್ ಟ್ರ್ಯಾಕಿಗೆ ತಗೊಂಡು ನಮ್ಮ ಟೈಮ್ ಲೈನ್ ಗೆ ತಗೊಂಡು ಸೊ ಎಡಿಟಿಂಗ್ ಎಲ್ಲ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ವಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಅಲ್ವಾ ಸೊ ಎಡಿಟಿಂಗ್ ಅಲ್ಲಿ ಮುಖ್ಯವಾಗಿ ಮೊದಲಿಗೆ ನಾವೇನು ನೋಡಿದ್ವಿ ಸೊ ಎಡಿಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಕಟ್ಟಿಂಗ್ ಮಾಡೋದು ಹೇಗೆ ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಸೊ ಪಾಯಿಂಟ್ ಮಾಡಬೇಕಂದ್ರೆ ನಾವು ಮಾರ್ಕರ್ನ ಬಳಸಿ ನಾವು ಮಾರ್ಕಿಂಗ್ ಮಾಡಿಕೊಂಡು ನಂತರ ಈ ತರ ಕತ್ತರಿ ಸಿಂಬಲ್ನ ಯೂಸ್ ಮಾಡಿ ನಾವು ವಿಡಿಯೋನ ಕಟ್ ಮಾಡಿದ್ವಿ ನಂತರ ನಾವು ಉಳಿದಿರೋ ಸೆಕ್ಷನ್ ಎಲ್ಲ ಡಿಲೀಟ್ ಮಾಡಿ ಅದನ್ನ ಮಾತ್ರ ನಾವು ಎಡಿಟಿಂಗಿಗೆ ಬಳಸ್ಕೊಂಡ್ವಿ ಇದು ಒಂದು ರೀತಿಯಲ್ಲಿ ಕಟ್ ಮಾಡೋದು ಸೊ ಇದಲ್ಲದೆ ನಿಮಗೆ ಬೇರೆ ರೀತಿಯಲ್ಲಿ ಕಟ್ ಮಾಡಬೇಕು ಅಂದ್ರೆ ನಾನಾಗಲೇ ಹೇಳ್ದಂಗೆ ಕಳೆದ ವಿಡಿಯೋನಲ್ಲಿ ನಿಮಗೆ ಮೂರು ರೀತಿಯಲ್ಲಿ ಕಟ್ ಮಾಡಬಹುದು ಒಂದು ಇದರ ನಿಮಗೆ ಇಲ್ಲಿ ಬ್ಲೇಡ್ ಕತ್ತರಿ ಸಿಂಬಲ್ ಇದೆಲ್ಲ ಇದರ ಕಟ್ ಮಾಡಬಹುದು ಈ ತರ ಮಾಡಬಹುದು ಇಲ್ಲಿ ಹಿಂಗೆ ಹಿಂಗೆ ಎಲ್ಲಿ ಬೇಕೋ ಎಲ್ಲಿಂದ ಎಲ್ಲಿಗೆ ಬೇಕೋ ಕಟ್ ಮಾಡಬಹುದು ಅದಲ್ಲೇ ನೀವು ಡೈರೆಕ್ಟ್ ಆಗಿ ಈ ತರ ಮಾಡಬಹುದು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಸ್ಪ್ಲಿಟ್ ಕ್ಲಿಪ್ ಅಂತ ಕೊಟ್ರೆ ಯಾವ ಪಾಯಿಂಟ್ ಇಂದ ಯಾವ ಪಾಯಿಂಟ್ ನೀವು ಕಟ್ ಮಾಡಬೇಕು ಇಲ್ಲಿ ಸ್ಟಾರ್ಟ್ ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಮತ್ತೆ ಎಂಡ್ ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಿ ಈ ಫೈಲ್ ನೇಮ್ ಏನಾದರೂ ಕೊಟ್ಟು ನೀವು ಕ್ರಿಯೇಟ್ ಅಂತ ಕೊಟ್ರೆ ನೀವು ಎಲ್ಲಿಂದ ಎಲ್ಲಿಗೆ ಕಟ್ ಮಾಡಿರ್ತಾರಲ್ಲ ಒಂದು ಫೈಲ್ ರೆಡಿ ಆಗುತ್ತೆ ಅದು ಆ ಫೈಲ್ನ ನೀವು ಡೈರೆಕ್ಟ್ ಆಗಿ ನಿಮ್ಮ ಟೈಮ್ ಲೈನ್ಗೆ ಎಳ್ಕೊಂಡು ನೀವು ಎಡಿಟಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅದಲ್ಲದೆ ಇನ್ನೊಂದು ರೀತಿಯಲ್ಲಿ ಮಾಡೋದಾದ್ರೆ ನೀವು ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಒಂದು ಸ್ಲೈಸ್ ಅಂತ ಬರುತ್ತೆ ಸ್ಲೈಸ್ ಅಂತ ಮಾಡಿದಾಗ ನಿಮಗೆ ಸೊ ಎಲ್ಲಿ ಯಾವ ಜಂಕ್ಷನ್ ಅಲ್ಲಿ ಕರೆಕ್ಟ್ ಆಗಬೇಕೋ ಅಲ್ಲಿ ನಿಮಗೆ ಕಟ್ ಮಾಡ್ಬೋದು ಸೊ ನಾನು ಸಜೆಸ್ಟ್ ಮಾಡೋದು ಇಷ್ಟ ಈ ರೈಟ್ ಕ್ಲಿಕ್ನ ಬಳಸಿ ಅಥವಾ ಸ್ಲೈಸ್ ಬಳಸಿ ಅಥವಾ ಬೇಕಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸ್ಪ್ಲಿಟ್ ಕ್ಲಿಪ್ ಮಾಡಿ ಸೊ ನಿಮಗೆ ಪ್ರಿಸಿಷನ್ ಅಂದ್ರೆ ನೀಟಾಗಿ ಕಟ್ ಆಗುತ್ತೆ ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮಗೆ ಸೊ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಸರ್ಕಸ್ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಸೊ ಇವೆರಡು ರೀತಿಯಲ್ಲಿ ನೀವು ಬಳಸ್ಕೋಬಹುದು ಅದಲ್ಲದೆ ನಾವು ಇನ್ನೇನು ವಿಷಯನ ನಾವು ನೋಡ್ತಾ ಇದ್ವಿ ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬೇರೆ ಎಲ್ಲ ವಿಷಯನ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಇವೇನೇನು ಆಪ್ಷನ್ಸ್ ಇದೆ ಅಲ್ವಾ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಬಂದ್ವಿ ನಾವು ಸೊ ಮೊದಲಿಗೆ ಏನ್ ಮಾಡ್ಬೇಕು ಇಲ್ಲಿ ಇಲ್ಲಿ ಕಾಪಿ ಬಗ್ಗೆ ನೋಡಿದ್ವಿ ಸೊ ಕಾಪಿ ಅಂತ ಬಂದಾಗ ನಮ್ಮ ಟ್ರ್ಯಾಕ್ ಅಥವಾ ಟೈಮ್ ಲೈನ್ ಅಲ್ಲಿ ಹಲವಾರು ಫೈಲ್ಗಳು ಇರುತ್ತೆ ಆ ವಿಡಿಯೋ ಫೈಲ್ ಇರ್ಬೋದು ಆಡಿಯೋ ಫೈಲ್ ಇರ್ಬೋದು ಇಮೇಜ್ ಫೈಲ್ ಇರ್ಬೋದು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಈ ಪ್ಲೇ ಹೆಡ್ ಇರುತ್ತಲ್ಲ ಇದ್ರ ಪ್ಲೇ ಹೆಡ್ ಅಲ್ಲಿ ಎಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀವಲ್ಲ ಅದರಲ್ಲಿ ಪೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ನಾವು ಫೇಡ್ ಬಗ್ಗೆ ನೋಡಿದ್ವಿ ಸೊ ಫೇಡ್ ಇನ್ ಸೊ ಫೇಡಿಂಗ್ ಅಂದ್ರೆ ಸೊ ಸ್ಟಾರ್ಟ್ ಅದು ಫೇಡಿಂಗ್ ನಾವು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಆಗ್ಬೇಕಾ ಅಥವಾ ವಿಡಿಯೋ ಎಂಡ್ ಅಲ್ಲಿ ಆಗ್ಬೇಕಾ ಅಥವಾ ಪೂರ್ತಿ ವಿಡಿಯೋ ನಾವು ಫೇಡ್ ಅಲ್ಲಿ ಆಗ್ಬೇಕಾ ಫೇಡ್ ಇನ್ ಫೇಡ್ ಔಟ್ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ವಿ ಅದ್ರ ಬಗ್ಗೆ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಅದ್ರ ಜೊತೆಗೆ ಇದು ಅನಿಮೇಷನ್ ಅನಿಮೇಷನ್ ತುಂಬಾ ಚೆನ್ನಾಗಿತ್ತಲ್ವಾ ಸೊ ಅನಿಮೇಷನ್ ಅಂತ ಬಂದಾಗ ಅನಿಮೇಷನ್ ನೀವು ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅನಿಮೇಷನ್ ಮಾಡ್ತೀರಾ ಅಥವಾ ಎಂಡಿಂಗ್ ಅಲ್ಲಿ ಅನಿಮೇಷನ್ ಮಾಡ್ತೀರಾ ಅಥವಾ ಕೊನೆಯಲ್ಲಿ ಅನಿಮೇಷನ್ ಮಾಡ್ತೀರಾ ನಾ ಕಳೆದ ವಿಡಿಯೋನಲ್ಲಿ ನಿಮಗೆ ಎರಡು ವಿಡಿಯೋನ ಸೇರಿಸಿ ಅನಿಮೇಷನ್ ತೋರಿಸಿದ್ದೆ ಸೊ ಒಂದು ವಿಡಿಯೋಗೆ ಒಂಥರ ಅನಿಮೇಷನ್ ಕೊಟ್ಟಿದ್ದೆ ಇನ್ನೊಂದು ವಿಡಿಯೋಗೆ ಇನ್ನೊಂಥರ ಅನಿಮೇಷನ್ ಕೊಟ್ಟಿದ್ದೆ ಆ ಅನಿಮೇಷನ್ ಯಾವ ರೀತಿಯಲ್ಲಿ ಮಾಡ್ಬೋದು ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ತರ ಅನಿಮೇಷನ್ ಮಾಡ್ಬೋದು ಅಂದ್ರೆ ಜೂಮ್ ಮಾಡ್ಬೋದು ಅಥವಾ ನಮ್ಮ ಈ ಒಂದು ಫ್ರೇಮ್ ನ ಲೆಫ್ಟ್ ಇಂದ ರೈಟ್ ಈ ಒಂದು ಇದನ್ನ ಫ್ರೇಮ್ ಅಂತಾರಲ್ವಾ ಈ ಫ್ರೇಮ್ ನ ನಾವು ಲೆಫ್ಟ್ ಇಂದ ರೈಟ್ ರೈಟ್ ಇಂದ ಲೆಫ್ಟ್ ಅಥವಾ ಲೆಫ್ಟ್ ಇಂದ ರೈಟ್ ರೈಟ್ ಇಂದ ಲೆಫ್ಟ್ ಮತ್ತೆ ಎಡ್ಜ್ ಟು ಸೆಂಟರ್ ಈ ತರ ಎಲ್ಲ ನಾವು ತಿಳ್ಕೊಂಡಿದ್ವಿ ಅನಿಮೇಷನ್ ನೆಕ್ಸ್ಟ್ ರೊಟೇಟ್ ಅಂತ ಬಂದಾಗ ನಾನು ಇಲ್ಲಿ ತೋರಿಸಿದೆ ಅಲ್ವಾ ಈ ಫ್ರೇಮ್ ಅನ್ನೋದಿದೆ ಸೊ ನಾವು ಎಷ್ಟು ಡಿಗ್ರಿ ರೊಟೇಟ್ ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ವಿ ರೊಟೇಷನ್ ನೆಕ್ಸ್ಟ್ ಬಂದಾಗ ಲೇಔಟ್ ಲೇಔಟ್ ಇದು ತುಂಬಾ ಮುಖ್ಯ ಲೇಔಟ್ ಅಂತ ಬಂದಾಗ ಸೊ ನಾವ್ ಯಾವಾಗ್ಲೂ ಈ ಟೈಮ್ ಲೈನ್ ಅಲ್ಲಿ ಒಂದ್ರ ಕೆಳಗಡೆ ಒಂದು ಟ್ರ್ಯಾಕ್ಸ್ ನ ಹಾಕಿರ್ತೀವಿ ಎರಡು ವಿಡಿಯೋಸ್ ನ ಪ್ಲೇ ಮಾಡ್ತಿರ್ತೀವಿ ಅಥವಾ ಎರಡು ಇಮೇಜಸ್ ನ ಹಾಕಿರ್ತೀವಿ ಅಥವಾ ಒಂದು ವಿಡಿಯೋ ಇರುತ್ತೆ ಒಂದು ಇಮೇಜ್ ಇರುತ್ತೆ ಸೊ ಯಾವಾಗ್ಲೂ ನಮ್ಮ ಈ ಫ್ರೇಮ್ ಅಲ್ಲಿ ಫಸ್ಟ್ ಟ್ರ್ಯಾಕ್ ಟಾಪ್ ಟ್ರ್ಯಾಕ್ ಮೇಲ್ಗಡೆ ಇರೋ ಟ್ರ್ಯಾಕ್ ಅಲ್ಲಿ ಇಮೇಜ್ ಇರಲಿ ಅಥವಾ ವಿಡಿಯೋ ಇರಲಿ ವಿಡಿಯೋ ಇರಲಿ ಅದು ಮಾತ್ರ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ಅದ್ರ ಕೆಳಗಡೆ ಟ್ರ್ಯಾಕ್ ಅಲ್ಲಿ ಅದ್ರ ಪ್ಯಾರಲಲ್ ಆಗಿ ಏನಾದ್ರೂ ಪ್ಲೇ ಆಗ್ತಾ ಇದೆ ಅಂದ್ರೆ ಅದು ಹಿಂದ್ಗಡೆ ಪ್ಲೇ ಆಗ್ತಾ ಇರುತ್ತೆ ಅದೇನಾದ್ರೂ ನಮಗೆ ಕಾಣಿಸ್ಬೇಕು ಅಂದ್ರೆ ಸೊ ಏನ್ ಮಾಡ್ಬೇಕಾವಾಗ ನಾವು ಇಲ್ಲಿ ಸೊ ಲೇಔಟ್ ನ ಸ್ವಲ್ಪ ಚೇಂಜ್ ಮಾಡ್ಬೇಕು ಸೊ ಅದನ್ನ ಲೆಫ್ಟ್ ಸೆಂಟರ್ ಅಲ್ಲಿ ಟಾಪ್ ಲೆಫ್ಟ್ ಇದ್ರಲ್ಲಿ ಇಷ್ಟೆಲ್ಲ ನಾವು ನೋಡಿದ್ವಿ ಸೊ ನೀವು ಬೇಕಾದ್ರೆ ಅದನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ ಅದಲ್ಲದೆ ನಾವು ಟೈಮ್ ಈ ವಿಡಿಯೋ ಪ್ರತಿಯೊಂದು ವಿಡಿಯೋಗೂ ವಿಡಿಯೋ ಸ್ಪೀಡ್ ಅಂತ ಇರುತ್ತಲ್ಲ ಎಷ್ಟು ಸ್ಪೀಡ್ ಇರಬೇಕು ಫುಲ್ ಸ್ಪೀಡ್ ಇರಬೇಕಾ ಅಥವಾ ಸೊ ಟೋಟಲ್ ನಾರ್ಮಲ್ ಸ್ಪೀಡ್ ಇರಬೇಕಾ ಅಥವಾ ಫುಲ್ ಸ್ಪೀಡ್ ಇರಬೇಕಾ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ವಿ ಇಲ್ಲಿ ಟೈಮ್ ಸೊ ನಾರ್ಮಲ್ ಫಾಸ್ಟ್ ಆಗಿರ್ಬೇಕಾ ಸ್ಲೋ ಇರಬೇಕಾ ಅಥವಾ ಫ್ರೀಸ್ ಮಾಡಿ ಒಂದು ವಿಡಿಯೋ ಎಲ್ಲಿ ನಮ್ಮ ಪ್ಲೇ ಹೆಡರ್ ಇರುತ್ತಲ್ವಾ ಅಲ್ಲಿ ಎಕ್ಸಾಕ್ಟ್ ಎಷ್ಟು ಸೆಕೆಂಡ್ಸ್ ಫ್ರೀಸ್ ಆಗಿ ಮತ್ತೆ ಪ್ಲೇ ಆಗಬೇಕು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ನಂತರ ವಾಲ್ಯೂಮ್ ಸೊ ಪ್ರತಿಯೊಂದು ವಿಡಿಯೋನಲ್ಲೂ ಸ್ವಲ್ಪ ವಾಲ್ಯೂಮ್ ರೆಕಾರ್ಡಿಂಗ್ ವಾಲ್ಯೂಮ್ ಅಲ್ಲಿ ನಮಗೇನಾದ್ರೂ ಸ್ವಲ್ಪ ವಾಲ್ಯೂಮ್ ಕಡಿಮೆ ಇದೆ ಅನ್ಸಿದ್ರೆ ನಮ್ಮ ವಾಲ್ಯೂಮ್ನ ಇಲ್ಲಿ ಇಲ್ಲಿಂದನೇ ನಾವು ಜಾಸ್ತಿ ಮಾಡ್ಕೋಬಹುದು ಏನಾದ್ರೂ ನಮಗೆ ಇಲ್ಲಿ ಸಿಸ್ಟಮ್ ವಾಲ್ಯೂಮ್ನ ನಾವು ಜಾಸ್ತಿ ಮಾಡ್ಕೋಬಹುದು ಸಿಸ್ಟಮ್ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಬಹುದು ನೀವೇನಾದ್ರೂ ಒಂದು ರೆಕಾರ್ಡಿಂಗ್ಗೆ ಸ್ವಲ್ಪ ಕಡಿಮೆ ವಾಲ್ಯೂಮ್ ಅಲ್ಲಿ ರೆಕಾರ್ಡ್ ಮಾಡಿರ್ತೀರಾ ಆ ವಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಸೊ ಸ್ಟಾರ್ಟ್ ಆಫ್ ದಿ ಕ್ಲಿಪ್
ನಿಮಗೆ ಯಾವ ಸೆಕ್ಷನ್ ಅಲ್ಲಿ ನೀವು ಜಾಸ್ತಿ ಮಾಡಬಹುದು ಅಥವಾ ಕಡಿಮೆ ಮಾಡಬಹುದು ಅದನ್ನ ಕೂಡ ನಾವು ಫೇಡ್ ಇನ್ ಫೇಡ್ ಔಟ್ ಅದನ್ನ ಕೂಡ ನಾವು ಮಾಡಬಹುದು ಅದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸೋ ನಂತರ ನಾವು ಏನು ಮಾಡಿದ್ವಿ ಆಡಿಯೋ ಮತ್ತೆ ವಿಡಿಯೋನ ಸೆಪರೇಟ್ ಮಾಡೋದು ಹೇಗೆ ಪ್ರತಿಯೊಂದು ವಿಡಿಯೋ ಇಲ್ಲಿ ಏನಿದೆ ಅಲ್ವಾ ಇದೊಂದು ವಿಡಿಯೋ ಇದೆ ಇದನ್ನ ರೈಟ್ ಕ್ಲಿಕ್ ಮಾಡಿ ನಾವು ಸೆಪರೇಟ್ ಆಡಿಯೋ ಕ್ಲಿಪ್ ಮತ್ತೆ ವಿಡಿಯೋ ಕ್ಲಿಪ್ ಅಂತ ಮಾಡಿದ್ರೆ ಎರಡು ಸೆಪರೇಟ್ ಆಗುತ್ತೆ ಇದು ವಿಡಿಯೋ ಕ್ಲಿಪ್ ಇದು ಆಡಿಯೋ ಕ್ಲಿಪ್ ಈ ಆಡಿಯೋ ಕ್ಲಿಪ್ನ ನಾವು ಬೇಕಂದ್ರೆ ಡಿಲೀಟ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಆಡಿಯೋ ಕ್ಲಿಪ್ನ ಬೇಕಂದ್ರೆ ಇಲ್ಲಿ ತಗೊಂಡ್ಬಂದು ನಮ್ಮ ಟ್ರ್ಯಾಕ್ ಅಲ್ಲಿ ಹಾಕಿದಾಗ ಏನಾಗುತ್ತೆ ಮೇಲ್ಗಡೆ ವಿಡಿಯೋ ಅದು ಪ್ಲೇ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ ಪ್ಲೇ ಆಗ್ತಾ ಇರುತ್ತೆ ಬಟ್ ನಮಗೆ ಕೆಳಗಡೆ ನಮಗೇನಾದರೂ ಆಡಿಯೋ ಬೇಕಂದಾಗ ನಮಗೆ ಬೇಕಾಗಿರೋ ಒಂದು ಸೆಕ್ಷನ್ ಈ ತರ ನಾವು ಬೇಕಂದ್ರೆ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ನೋಡಿ ಈ ತರ ಮಾಡ್ಕೋಬಹುದು ಬೇಡ ಅಂದ್ರೆ ನಮಗೆ ಇಲ್ಲಿ ಎಲ್ಲಿ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಬೇಕಂದ್ರೆ ಡಿಲೀಟ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಅದಲ್ಲದೆ ಸ್ಲೈಸ್ ಬಗ್ಗೆ ನಿಮಗೆ ನೋಡಿದೀವಿ ಈ ಸ್ಲೈಸ್ ಕೂಡ ಏನು ಮಾಡಿದ್ವಿ ಇದನ್ನ ಕಟ್ ಮಾಡೋದು ಎಲ್ಲಿಂದ ಯಾವ ಸೆಕ್ಷನ್ ಕಟ್ ಮಾಡಬೇಕು ಸೊ ಅದು ನೀಟಾಗಿ ಆ ಪಾಯಿಂಟ್ ಕರೆಕ್ಟ್ ಏನು ಇರುತ್ತಲ್ವ ಈ ಪಾಯಿಂಟ್ ಇರುತ್ತಲ್ಲ ಇಲ್ಲಿಂದ ನಾವು ರೈಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಲೆಫ್ಟ್ ರೈಟು ಮತ್ತೆ ಸೆಂಟರ್ ಅದರದ್ದು ನೀಟಾಗಿ ಸೊ ನೀಟಾಗಿ ಸ್ಪ್ಲಿಟ್ ಆಗುತ್ತೆ ಅಷ್ಟೇ ಸೊ ಇವತ್ತಿನ ಈ ಸೆಷನ್ ಅಲ್ಲಿ ನಾವು ನಿಮಗೆ ಈ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಸೊ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಬರುತ್ತೆ ಇಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ ಬನ್ನಿ ಸೊ ನಿಮಗೆ ಸದ್ಯಕ್ಕೆ ನಾನು ಇದನ್ನ ಡಿಲೀಟ್ ಮಾಡ್ತೀನಿ ನನಗೆ ಈ ಫೈಲ್ ಬೇಕಾಗಿಲ್ಲ ಇವತ್ತು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ನಾನು ಹೇಳಿದೆ ಅಷ್ಟೇ ಇವತ್ತು ನಿಮಗೆ ನಿಮಗೋಸ್ಕರ ಒಂದು ಸ್ಯಾಂಪಲ್ ಫೈಲ್ನ ತೊಗೊಂಡಿದ್ವಿ ಸ್ಯಾಂಪಲ್ ವೀಡಿಯೋಸ್ನ ತೊಗೊಂಡಿದ್ದೀವಿ ನಾನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾನು ಆಗಲೇ ಹೇಳಿದಾಗ ನಿಮಗೆ ವಿಡಿಯೋಸ್ ಅಂತ ಬಂದಾಗ ನಿಮಗೆ ಮೂರು ರೀತಿಯಲ್ಲಿ ವಿಡಿಯೋಸ್ ಬರುತ್ತೆ ಸೊ ಆ ವಿಡಿಯೋಸ್ ನಿಮಗೆ ನಾನು ಒಂದು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋಸ್ ಅಥವಾ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋಸ್ ಮೊದಲನೇದು ಅದು ಅಥವಾ ನೀವು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಅಥವಾ ಡಿಜಿಟಲ್ ಕ್ಯಾಮ್ರಾದಿಂದ ರೆಕಾರ್ಡ್ ಮಾಡಿರೋ ವಿಡಿಯೋಸ್ನ ತಗೊಂಡು ಬೇಕಂದ್ರೆ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ನೀವೇನಾದರೂ ನಿಮ್ಮ ಸ್ಕೂಲಲ್ಲಿ ಫಂಕ್ಷನ್ ನಡೆದಿರುತ್ತೆ ಆ ತರ ಆ ವಿಡಿಯೋಸ್ನ ನೀವು ಎಡಿಟ್ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ ಡೆಫಿನೆಟ್ಗೆ ಎಡಿಟ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಆ ಟೈಮಲ್ಲಿ ನೀವು ಅದನ್ನ ಬಳಸ್ಕೋಬಹುದು ಅದಲ್ಲದೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಈ ಸ್ಕ್ರೀನ್ ಕಾಸ್ಟಿಂಗ್ ಈ ಡೆಸ್ಕ್ಟಾಪ್ ಸ್ಕ್ರೀನ್ ಕಾಸ್ಟಿಂಗ್ ಮೂಲಕ ನೀವು ಬೇಕಂದ್ರೆ ರೆಕಾರ್ಡಿಂಗ್ ಮಾಡಿ ಅದನ್ನ ವಿಡಿಯೋನ ಎಡಿಟ್ ಮಾಡಬಹುದು ಸೊ ನಂತರ ಇವಾಗ ಸಿಂಪಲ್ ಆಗಿ ಬೇರೆ ಇಲ್ಲಿ ಆಪ್ಷನ್ಸ್ ನ ನಾವು ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇಲ್ಲಿ ಮಾಡ್ತೀನಿ ನಾನು ಸೊ ಟ್ರಾನ್ಸ್ಫಾರ್ಮ್ ಅಂತ ತೋರಿಸ್ತೀನಿ ಟ್ರಾನ್ಸ್ಫಾರ್ಮ್ ನಿಮಗೆ ಹೇಳೋದ್ ಬದಲು ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ ಯಾವ ತರ ಪ್ಲೇ ಆಗುತ್ತೆ ಅಂತ ಅಂದ್ರೆ ಟ್ರಾನ್ಸ್ಫಾರ್ಮ್ ಸೊ ನಿಮಗೆ ಪ್ರತಿಯೊಂದು ವಿಡಿಯೋನಲ್ಲೂ ಒಂದು ಫ್ರೇಮ್ ಅಂತ ಇರುತ್ತೆ ಆ ಫ್ರೇಮ್ ಅಂತ ಬಂದಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ತರ ಅಂತ ಸೊ ಇಲ್ಲಿ ನೋಡಿ ನಾನು ರೈಟ್ ಕ್ಲಿಕ್ ಮಾಡಿ ಯಾವತ್ತಿಗೂ ಆ ಟ್ರಾನ್ಸ್ಫಾರ್ಮ್ ಅಂತ ಬಂದಾಗ ನಿಮಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು ಮತ್ತೆ ಎಂಡ್ ಪಾಯಿಂಟ್ ಬೇಕು ಎಂಡ್ ಪಾಯಿಂಟ್ ಅಂತ ಬೇಕಂದಾಗ ನಮಗೆ ಇಲ್ಲೊಂದು ನಾನು ಈಗ ರೈಟ್ ಕ್ಲಿಕ್ ಮಾಡ್ತೀನಿ ಟ್ರಾನ್ಸ್ಫಾರ್ಮ್ ಅಂತ ಕೊಡ್ತೀನಿ ನಮಗೆ ಇಲ್ಲೊಂದು ಫ್ರೇಮ್ ಸೆಟ್ ಆಗುತ್ತೆ ಇದು ಬೇಡ ನನಗೆ ವಿಡಿಯೋ ಸ್ಟಾರ್ಟ್ ಆಗಲಿ ಈಗ ಸ್ಟಾರ್ಟ್ ಆಗಲಿ ಇಲ್ಲಿಂದ ನಾನು ಫ್ರೇಮ್ ಟ್ರಾನ್ಸ್ಫಾರ್ಮ್ ಕೊಡ್ತೀನಿ ಸೊ ನನಗೆ ನಿಮಗೆ ಒಳ್ಳೆ ಬ್ಲೂ ಕಲರ್ ಕಾಣಿಸ್ತಿರ್ಬೋದು ಸೊ ಈಗ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಸೆಟ್ ಆಯಿತು ಟ್ರಾನ್ಸ್ಫಾರ್ಮ್ ಈಗ ಪ್ಲೇ ಮಾಡ್ತೀನಿ ನಾನು ಪ್ಲೇ ಮಾಡಿದಾಗ ಆಲ್ಮೋಸ್ಟ್ ಎಂಡ್ ವರೆಗೂ ಈ ತರ ಆಗುತ್ತೆ ಪ್ಲೇ ಆಗಲಿ ಈಗ ನಾನು ಏನ್ ಮಾಡ್ತೀನಿ ಇಲ್ಲಿ ಮತ್ತೆ ರೆಡ್ ಲೈನ್ಗೆ ನಾನು ರೈಟ್ ಕ್ಲಿಕ್ ಮಾಡಿ ಮತ್ತೆ ಟ್ರಾನ್ಸ್ಫಾರ್ಮ್ ಅಂತ ಕೊಡ್ತೀನಿ ನಾನು ಈಗ ನಾನು ಇದನ್ನ ಎಲ್ಲಿಂದ ಇದೊಂಥರ ಆನಿಮೇಷನ್ ಕೊಡೋ ತರಾನೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ತರ ತಗೊಳ್ತೀನಿ ನಾನು ಚಿಕ್ಕದ್ ಮಾಡ್ತೀನಿ ನಾನು ಇದನ್ನ ಹಿಂಗೆ ನಾನು ಅಲ್ಲಿ ಸೆಂಟರ್ನ ಹಿಂಗೆ ಇಟ್ಕೊಂಡು ರೈಟಿಂಗ್ ಮೂವ್ ಮಾಡ್ತೀನಿ ನಾನು ಈಗ ನಾನು ಪ್ಲೇ ಮಾಡ್ತೀನಿ ನೋಡಿ ಯಾವ ತರ ಆಗುತ್ತೆ ಇಲ್ಲಿ ಆಚೆ ಬಂದು ಕ್ಲಿಕ್ ಮಾಡ್ತೀನಿ ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಯಾವ ತರ ಪ್ಲೇ ಆಗುತ್ತೆ ಅಂತ ನೋಡಿದ್ರಲ್ವಾ ನೋಡ್ತಾ ಇದ್ದೀರಾ ಇದು ಟ್ರಾನ್ಸ್ಫಾರ್ಮ್ ಅಂತ ಕರೀತಾರೆ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಈ ತರ ಒಂದು ವಿಡಿಯೋ ನಾನು ಇವಾಗ ಸಿಂಕ್ ಮಾಡ್ತೀನಿ ಇನ್ನೊಂದು ಸಿಂಕ್ ಮಾಡ್ತೀನಿ ಇವಾಗ ಸೊ ಇದ್ರ ಕೆಳಗಡೆ ನಾನು ಇದಕ್ಕೆ ಇನ್ನೊಂದು ಟ್ರಾನ್ಸ್ಫಾರ್ಮ್ ಕೊಡ್ತೀನಿ ನಾನು ಇಲ್ಲಿ ಈಗ ಇದನ್ನ ಪ್ಲೇ ಮಾಡ್ತೀನಿ ನಾನು ಇವಾಗ ನೋಡಿ ಯಾವ ತರ ಪ್ಲೇ ಆಗುತ್ತೆ ಅಂತ ಈಗ ಪ್ಲೇ ಮಾಡ್ತೀನಿ ನೋಡಿ ಇದು ಹೋಗ್ತಾ ಇರುತ್ತೆ ಹಿಂದ್ಗಡೆ ಒಂದು ಇಮೇಜ್ ಕೂಡ ಇದೆ ಇದು ಕೂಡ ನಾನು ಟ್ರಾನ್ಸ್ಫಾರ್ಮ್ ಏನಾದರೂ ಕೊಟ್ಟಿದ್ದೀನಿ ಅಂದ್ರೆ ಸಪ್ರೇಟ್ ಆಗಿ ನಾನು ಟ್ರಾನ್ಸ್ಫಾರ್ಮ್ ಕೊಡ್ತೀನಿ ಅಥವಾ ಇದಕ್ಕೊಂದು ನನ್ನ ಹತ್ರ ಒಂದು ಇಮೇಜ್ ಇದೆ ನನ್ನ ಇಲ್ಲಿ ಟ್ರಾನ್ಸ್ಫಾರ್ಮ್ ಕೊಟ್ಟಿರೋದು ಅಥವಾ ನನ್ನ ಹತ್ರ ಈ ವಿಡಿಯೋ ಇದೆ ಇರಿ ಇದನ್ನು ನಾನು ತೋರಿಸ್ತೀನಿ ಪ್ಲೇ ಮಾಡ್ತೀನಿ ನಾನು ನೀವು ಯಾವ್ದು ಬೇಕಾದ್ರೆ ಕೊಡ್ಬೋದು ನೀವು ಇಮೇಜ್ ಇಮೇಜ್ ಬೇಕಾದ್ರೆ ಟ್ರಾನ್ಸ್ಫಾರ್ಮ್ ಕೊಡ್ಬೋದು ಅಥವಾ ಈ ತರ ಕೂಡ ಕೊಡ್ಬೋದು
ಪ್ರತಿಯೊಂದಕ್ಕೆ ನೀವು ಟ್ರಾನ್ಸ್ಫಾರ್ಮ್ ಅಂತ ಕೊಟ್ಟರೆ ನಾನು ಈ ಥರ ಕೊಡ್ತೀನಿ, ನಾನು ಮೂರು ಟ್ರಾನ್ಸ್ಫಾರ್ಮ್ ಅಂತ ಕೊಡ್ತೀನಿ, ನಾನು ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಂತ ನೀವು ಎಷ್ಟು ಬೇಕಾದರೆ ಕೊಡ್ಬೋದು. ನೀವು ಈ ರೀತಿ ನೋಡಿ, ಈ ಥರ ಟ್ರಾನ್ಸ್ಫಾರ್ಮ್ ಬೇಕಂದರೆ ಕೊಟ್ಕೋಬೋದು. ಇನ್ನೊಂದು ಮಾಡ್ತೀನಿ ನೋಡಿ, ಇದು ಕೂಡ ಟ್ರಾನ್ಸ್ಫಾರ್ಮ್ ಅಷ್ಟೇ. ಈ ರೀತಿಯಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಮಾಡ್ಬೋದು ನೀವು ಅಷ್ಟೇ. ನೆಕ್ಸ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಇಲ್ಲಿ ಡೈರೆಕ್ಟಾಗಿ ಡಿಸ್ಪ್ಲೇ. ಡಿಸ್ಪ್ಲೇ ಅಂದರೆ ಈ ವಿಡಿಯೋ ಡಿಲೀಟ್ ಆಯಿತು, ಮತ್ತೆ ತಗೊಳ್ಳೋಣ. ಡಿಸ್ಪ್ಲೇ ಅಂದರೆ ಪ್ರತಿಯೊಂದು ವೀಡಿಯೋನಲ್ಲಿ ಒಂದು ವೇವ್ ಫಾರ್ಮ್ ಅಂತ ಇರುತ್ತೆ. ಪ್ರತಿಯೊಂದು ಆಡಿಯೋ ಈ ವಿಡಿಯೋನಲ್ಲಿ ಒಂದು ಹಿಂದ್ಗಡೆ ಆಡಿಯೋ ಇರುತ್ತಲ್ಲ, ಆಡಿಯೋ ವೇವ್ ಫಾರ್ಮ್ನ ನೋಡ್ಬೇಕಂದ್ರೆ ಅಥವಾ ತಮ್ಮನೇಲಿ ನೋಡ್ಬೇಕಂದ್ರೆ ನೋಡ್ಬೋದು ನೋಡಿ ಈ ಥರ. ಅಥವಾ ನಿಮಗೆ ಇನ್ನೂ ಚೆನ್ನಾಗಿ ಒಂದು ವೇವ್ ಫಾರ್ಮ್ ನೋಡ್ಬೇಕಂದ್ರೆ ಇದನ್ನು ತೋರಿಸ್ತೀನಿ ಇಲ್ಲಿ. ಇದನ್ನು ಕೆಳಗಡೆ ತೊಗೊತೀನಿ ನಾನು, ರೈಟ್ ಕ್ಲಿಕ್ ಮಾಡಿ ವೇವ್ ಫಾರ್ಮ್ ಅಂತ ಕೊಟ್ಟಾಗ ನಾನು ತೋರಿಸ್ತೀನಿ ಇಲ್ಲಿ, ವೇವ್ ಫಾರ್ಮ್ ಅಂತ ಕೊಡ್ತೀನಿ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಇದಾಗಲಿ ಅಂತ. ಲೋಡ್ ಆಗ್ತಾ ಇದೆ, ಅದು ಫೈಲ್ ಸೈಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ವೇವ್ ಫಾರ್ಮ್ ತಗೊಳ್ತಾ ಇದೆ. ಅದು ಕನ್ವರ್ಟ್ ಆಗಲಿಕ್ಕೆ ಈ ಥಂಬ್ನೇಲಿಂದ, ಥಂಬ್ನೇಲ್ ಅಂದರೆ ಇದು ಏನು ನಿಮಗೆ ಇಲ್ಲಿ ಪಿಕ್ಚರ್ಸು ನೋಡ್ತಿರಲ್ಲ, ಲೋಗೋ ನೋಡ್ತಿರಲ್ವ, ಇದು ನಿಮಗೆ ಬೇಡ ಅಂದರೆ ಬೇಕಂದರೆ ಡಿಲೀಟ್ ಮಾಡೋಣ. ಇನ್ನೊಂದು ಬೇಕಂದ್ರೆ ನಾನು ಟ್ರ್ಯಾಕ್ ತೊಗೊಳ್ತೀನಿ. ನಿಮಗೊಂದು ಈ ಥರ ಒಂದು ಫೈಲ್ ತೋರಿಸ್ತೀನಿ ನಾನು ಕೆಳಗಡೆ, ವೇವ್ ಫಾರ್ಮ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಜಸ್ಟ್ ಗೊತ್ತಾಗಲಿ ಅಂತ ಅಷ್ಟೇ. ರೈಟ್ ಕ್ಲಿಕ್ ಮಾಡ್ತೀನಿ ನಾನು, ವೇವ್ ಫಾರ್ಮ್ ಅಂತ ಕೊಟ್ಟರೆ ನೋಡಿ ನೋಡಿ ಈ ಥರ MP3 ಫೈಲ್ ಎಲ್ಲ ಇದೆ ಅಲ್ವಾ. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ, ಇದು ಬೇಕಾಗಿಲ್ಲ ನನಗೆ, ನೋ ಅಂತ ಕೊಡ್ತೀನಿ ನಾನು ಇಲ್ಲಿ. ಈ ಥರ ವೇಫಾರ್ಮ್ ಮತ್ತು ನನಗೆ ತಮ್ಮನೇಲ್ ಬೇಕು ಅಂದರೆ ತಮ್ಮನೇಲ್ ಅಂತ ಕೊಡ್ತೀನಿ ಅಷ್ಟೇ. ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ಇದು ಪ್ರಾಪರ್ಟೀಸ್, ಇವಾಗ ಪ್ರಾಪರ್ಟಿ ಸೆಕ್ಷನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ರೈಟ್ ಕ್ಲಿಕ್ ಅಂತ ಮಾಡಿದಾಗ ಪ್ರತಿಯೊಂದು ಇಲ್ಲಿ ನಮ್ಮ ಟ್ರ್ಯಾಕಲ್ಲಿ ಏನಿರುತ್ತಲ್ವ, ನಮ್ಮ ಟ್ರ್ಯಾಕಲ್ಲಿ ಇಮೇಜ್ ಇರುತ್ತೆ, ಆಡಿಯೋ ಇರುತ್ತೆ, ವೀಡಿಯೋ ಇರುತ್ತೆ, ಪ್ರತಿಯೊಂದು ನಾವಿಲ್ಲಿ ಹಿಂಗೆ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಲೆಫ್ಟ್ ಸೈಡ್ ಒಂದು ಪ್ರಾಪರ್ಟೀಸ್ ಅಂತ ಓಪನ್ ಆಗುತ್ತೆ. ಸೊ ಪ್ರಾಪರ್ಟೀಸ್ ಅಂತ ಓಪನ್ ಆದಾಗ ಏನಾಗುತ್ತೆ ಇಲ್ಲಿ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ, ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ಪ್ರಾಪರ್ಟೀಸ್ ಸೆಕ್ಷನಲ್ಲಿ ನೀವು ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ತೋರಿಸ್ತೀನಿ ಜಸ್ಟ್ ಈ ಫ್ರೇಮಲ್ಲಿ, ನಾವಿಲ್ಲಿ ಫ್ರೇಮ್ ಇದೆಯಲ್ಲ, ಈ ಫ್ರೇಮಲ್ಲಿ ವೀಡಿಯೋ ಇರ್ಬೋದು ಅಥವಾ ಇಮೇಜ್ ಇರ್ಬೋದು, ಅದು ಯಾವ ಕರೆಕ್ಟಾಗಿ ಒಂದು ಜಾಗದಲ್ಲಿ ಕುತ್ಕೋಬೇಕಂದ್ರೆ ಆ ಒಂದು ವ್ಯಾಲ್ಯೂಸ್ನ ಕೊಡಬೇಕಾಗುತ್ತೆ ಅಷ್ಟೇ. ಸೊ ನಾನು ನಿಮಗೆ ಇದರಲ್ಲಿ ನಿಮಗೆ ಈ ವ್ಯಾಲ್ಯೂಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಈ ಲೊಕೇಶನ್ ಎಕ್ಸ್, ಲೊಕೇಶನ್ ವೈ ಮತ್ತು ಸ್ಕೇಲ್ ಎಕ್ಸ್, ಸ್ಕೇಲ್ ವೈ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ ನಾನು ಒಂದು 0.5 ಅಂತ ಕೊಡ್ತೀನಿ, 0.5 ಅಂತ ಕೊಟ್ಟಾಗ ಏನಾಗುತ್ತೆ ನೋಡಿ, 0.5 ಅಂತ ಕೊಡ್ತೀನಿ ನಾನು. ಅದು 0.4 ಕೊಡ್ತೀನಿ ನಾನು, 0.4 ಅಂತ ಕೊಡ್ತೀನಿ ನಾನು, ಇಲ್ಲಿ ಕೂಡ 0.4 ಅಂತ ಕೊಡ್ತೀನಿ ನಾನು. ಈ ರೀತಿಯಲ್ಲಿ ನಿಮಗೆ ಪ್ರಿಸಿಷನ್ ಹೆಂಗೆ ಬೇಕು 0.4 ಅಂತ ಕೊಡ್ತೀನಿ ನಾನು, ಮತ್ತು ಇಲ್ಲಿ 0.4 ಅಂತ ಕೊಡ್ತೀನಿ ಈ ರೀತಿಯಲ್ಲಿ. ಸೊ ನಿಮಗೆ ಕರೆಕ್ಟ್ ಪ್ರಿಸಿಷನ್ ಬೇಕು ಅಂದರೆ ಈ ಥರ ನಿಮಗೆ ಇಲ್ಲಿ ಜಸ್ಟ್ ಇದು ಒಂಥರ ಸೆಟ್ಟಿಂಗ್ಸ್ ಥರನೇ, ಒಂದೊಂದು ಫೈಲಿಗೂ ಈ ಥರ ಸೆಟ್ಟಿಂಗ್ಸ್ ಬರುತ್ತೆ. ಅದ್ರ ಜೊತೆಗೆ ಏನಾದರೂ ನೀವು ವಾಲ್ಯೂಮ್ ಏನಾದರೂ ಕಡಿಮೆ ಇದೆ ಅಂದರೆ, ನೀವು ಏನಾದರೂ ಒಂದು ವೀಡಿಯೋ ಪ್ಲೇ ಮಾಡ್ತಾ ಇರ್ತೀರಾ, ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ, ನಿಮಗೆಲ್ಲಾದರೂ ಒಂದು ವಾಲ್ಯೂಮ್ ಇನ್ನೂ ಕಡಿಮೆ ಇದೆ ಅಂತ ಅನಿಸಿದ್ರೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಸೆಕ್ಷನ್ಗೆ ಹೋಗಿ ನೀವೊಂದು 3, 4, 5 ಎಷ್ಟಾದರೂ ಒಂದು ವ್ಯಾಲ್ಯೂಸ್ನ ಕೊಡ್ಬೋದು ಕೊಟ್ಟು ನೀವು ಎಂಟ್ರಿ ಅಂತ ಕೊಟ್ಟರೆ ಅಲ್ಲಿಂದ ಆಟೋಮೆಟಿಕ್ಕಾಗಿ ಅದು ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಷ್ಟೇ. ಸೊ ಇದು ಪ್ರಾಪರ್ಟಿ ಸೆಕ್ಷನ್ ಆಯಿತು. ನೆಕ್ಸ್ಟು ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ನಾನು, ನಾನು ಪಾಸ್ ಮಾಡ್ತೀನಿ. ಇವಾಗ ರೈಟ್ ಕ್ಲಿಕ್ ನೋಡೋಣ. ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಆಪ್ಷನ್ಸ್ ಬರುತ್ತೆ. ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ಟ್ರ್ಯಾಕ್ ಎಬೋ ಅಂದರೆ ಒಂದು ಟ್ರ್ಯಾಕ್, ಹೊಸ ಟ್ರ್ಯಾಕ್ ಆ್ಯಡ್ ಆಗುತ್ತೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ಒಂದು ಹೊಸ ಟ್ರ್ಯಾಕ್ ಕೆಳಗಡೆ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇದನ್ನು ರಿನೇಮ್ ಮಾಡ್ಬೋದು, ಏನಾದರೂ ಒಂದು ಎಸ್ ಅಂತ ಕೊಡ್ತೀನಿ ನಾನು, ಓಕೆ ಅಂತ ಕೊಡ್ಬೋದು. ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ,
ಒಂದು ಟ್ರ್ಯಾಕ್ ಅಲ್ಲಿ ನೀವು ತುಂಬಾ ಟ್ರ್ಯಾಕ್ಸ್ ಅಲ್ಲಿ ಈ ತರ ಫೈಲ್ಸ್ ಎಲ್ಲ ಹಾಕಿರ್ತೀರಾ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ಒಂದೊಂದು ಟ್ರ್ಯಾಕ್ ಅಲ್ಲಿ ಆತರ ಹೆಸರು ಕೊಟ್ಕೋಬಹುದು. ನೆಕ್ಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ ನಾನು, ಇದು ಲಾಕ್ ಟ್ರ್ಯಾಕ್ ಅಂತ ಮಾಡಿದಾಗ ಏನಾಗುತ್ತೆ, ಇದನ್ನ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ನಾನು ಯಾವ ಫೈಲ್ ತಗೊಂಡು ಹಾಕ್ತೀನಂದ್ರೂ ಬರಲ್ಲ, ಇಲ್ಲಿ ತಗೊಳಲ್ಲ ಅದು, ಇದು ಫ್ರೀಸ್ ಆಗಿರೋದು, ಇಲ್ಲಿ ತಗೊಳಲ್ಲ ಅದು ನೋಡಿ, ಅದಕ್ಕಂತ ಇಲ್ಲಿ ಕೆಳಗಡೆ ತಗೊಳ್ತಾ ಇರೋದು. ಸೊ ಈಗ ನಾನು ಬೇಕಂದ್ರೆ ಇದನ್ನ ಅನ್ಲಾಕ್ ಮಾಡಿದ್ರೆ ನೋಡಿ ಈ ತರ, ಇದು ಲಾಕ್ ಅನ್ಲಾಕ್ ಸಿಸ್ಟಮ್. ನೆಕ್ಸ್ಟ್ ಬಂದು ರಿಮೂವ್ ಕ್ಲಿಪ್, ನಿಮಗೆ ಗೊತ್ತಿದೆ, ನಿಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ರಿಮೂವ್ ಟ್ರ್ಯಾಕ್ ಅಂತ ಮಾಡಿದ್ರೆ ರಿಮೂವ್ ಆಗ್ಬಿಡುತ್ತೆ. ಸೊ ಇದು ಈ ಸೆಕ್ಷನ್, ಎಡಿಟಿಂಗ್ ಸೆಕ್ಷನ್, ಪ್ರಾಪರ್ಟಿ ಸೆಕ್ಷನ್ ಮತ್ತೆ ಮತ್ತೆ ರೈಟ್ ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ಎಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವತ್ತು ಇನ್ನೊಂದು ತುಂಬಾ ಚೆನ್ನಾಗಿರೋದು ನಿಮಗೆ ಹೇಳ್ಕೊಡ್ತೀನಿ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಇಲ್ಲಿ ಟೈಟಲ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಯಾವಾಗಲೂ ನಾವು ಟೈಟಲ್ ನ ಕ್ರಿಯೇಟ್ ಮಾಡಿದಿವಲ್ವಾ, ಈಗಾಗಲೇ ನಾವು 2D ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ನಾವು ಏನಾದರೂ ಒಂದು ಟೆಕ್ಸ್ಟ್ ಕಲರ್, ಒಂದು ಈ ಕಲರ್ ಕೊಡ್ತೀನಿ ನಾನು, ಓಕೆ ಅಂತ ಕೊಡ್ತೀನಿ ನಾನು ಇಲ್ಲಿ. ಸೊ ಇಲ್ಲಿ ಸ್ಯಾಂಪಲ್ ಅಂತ ಕೊಡ್ತೀನಿ, ಸ್ಯಾಂಪಲ್ ಅಂತ ನಾನು ಕೊಡ್ತೀನಿ, ಸೇವ್ ಅಂತ ಕೊಡ್ತೀನಿ ನೋಡಿ. ಇದನ್ನ ನಾನು ಎಲ್ಲಿ ಬೇಕಾದ್ರೆ ತೊಗೊಂಬಂದು ಹಾಕ್ತೀನಿ. ಇದು 2D, ಇದು ನಾನು ಕಲರ್ಸ್ನ ಚೇಂಜ್ ಮಾಡ್ಕೋಬಹುದು ಬೇಕಂದ್ರೆ. ಇದನ್ನ ನಾನು ಬೇಕಂದ್ರೆ ಪ್ರಿವ್ಯೂ ಅಥವಾ ಎಡಿಟ್ ಟೈಟಲ್ ಅಂತ ಕೊಟ್ಟಾಗ ನಾನು ಇಲ್ಲಿ ಕಲರ್ಸ್ನ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೀನಿ ಅಂದ್ರೆ ನಾನೊಂದು ಗ್ರೀನ್ ಕೊಡ್ತೀನಿ, ಓಕೆ ಕೊಟ್ಟಾಗ ನೋಡಿ ಈ ತರ ಚೇಂಜ್ ಆಗುತ್ತೆ, ಮತ್ತೆ ಸೇವ್ ಅಂತ ಕೊಟ್ರೆ ಈ ತರ ಆಗುತ್ತೆ. ಸೊ ನೀವು ಬೇಕಂದ್ರೆ ಇದನ್ನ ಹೇಳ್ಕೊಂಬಂದು ಇಲ್ಲಿ ಹಾಕೋಬಹುದು ನೋಡಿ ಈ ತರ. ಇದು 2D ಆಯ್ತು. ನಮಗೆ 3D ಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಇಲ್ಲೊಂದು ನೋಡಬಹುದು, ಇಲ್ಲಿ ಅನಿಮೇಷನ್ ಟೈಟಲ್ ಅಂತ ಇದೆಯಲ್ಲ ಈ ತರ, ಇಲ್ಲಿ ಕೆಳಗಡೆ ಇವೆಲ್ಲ 3D ಅನಿಮೇಷನ್ ಟೈಟಲ್ಸ್. ಇದು ಲೋಡ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇದು ವರ್ಕ್ ಆಗಬೇಕು ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ಬ್ಲೆಂಡರ್ ಅಂತ ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತೀನಿ ನಿಮಗೆ ಬ್ಲೆಂಡರ್ ಅಂತ ಹೇಳಿ, ಬ್ಲೆಂಡರ್ ಅಂತ ಹೇಳಿ ಇಲ್ಲಿದೆ ನೋಡಿ ಬ್ಲೆಂಡರ್ ಅಂತ ಹೇಳಿ. ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಪ್ರಿಫರೆನ್ಸ್ ಅಂತ ಬಂದು, ಈ ಎಡಿಟಿಂಗ್ ಹೋಗಿ ಪ್ರಿಫರೆನ್ಸ್ ಅಂತ ಬಂದು, ನಾನು ಉಬುಂಟು ಬಳಸ್ತಾ ಇರೋದ್ರಿಂದ ಇಲ್ಲಿ ಬ್ಲೆಂಡರ್ ಇನ್ಸ್ಟಾಲ್ ಆಗಿರೋ ಪಾತ್ ನಾನು ಇಲ್ಲಿ ಕೊಟ್ಟಾಗ ಮತ್ತೆ ಕ್ಲೋಸ್ ಅಂತ ಕೊಟ್ರೆ, ಆ ಪಾತ್ ಕೊಟ್ರೆ ಮಾತ್ರ ಇಲ್ಲಿ ಇದು ವರ್ಕ್ ಆಗುತ್ತೆ, ಆನಿಮೇಟೆಡ್ ಈ ಸೆಕ್ಷನ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಇದು ಲೋಡ್ ಆಗಕ್ಕೆ ತುಂಬಾ ಟೈಮ್ ತಗೊಳೋದ್ರಿಂದ ನಾನು ನಿಮಗೆ, ಈ 3D ಆಗಿರೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ನಿಮ್ಗೋಸ್ಕರ ಒಂದಾಗಲೇ ಲೋಡ್ ಮಾಡಿ ಇಟ್ಟಿದ್ದೀನಿ, ಆ ಪ್ರಾಜೆಕ್ಟ್ ಫೈಲ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ವೆಲ್ಕಮ್ ಅಂತ ಹೇಳಿ ಇಲ್ಲಿದೆ ಅಲ್ವಾ, ಇಲ್ಲಿದೆ ಇಲ್ಲಿದೆ ನೋಡಿ, ತೋರಿಸ್ತೀನಿ ನಾನು. ಇದೇ ತರದ್ದು ನಾನು ವೆಲ್ಕಮ್ ಅಂತ ಒಂದು ಟೈಟಲ್ನ ಮಾಡಿ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನ ನಾನು ಜಸ್ಟ್ ಒಂದು ಪ್ಲೇ ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ಳಿ ಅಷ್ಟೆ ನೋಡಿ. ಈ ಥರ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ ಈ ಥರ. ಸೊ ಇದು ಸ್ವಲ್ಪ ಲೋಡ್ ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ. ಒಂದು ಫೈಲ್ ಈ ತರ ಲೋಡ್ ಆಗಕ್ಕೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ನಿಮ್ಮ ಸಿಸ್ಟಮ್ ಸ್ಪೀಡ್ ಮೇಲೆ ಡಿಪೆಂಡ್, ಪ್ರೊಸೆಸ್ ಮೇಲೆ ಡಿಪೆಂಡ್, ಅಟ್ಲೀಸ್ಟ್ 10-15 ನಿಮಿಷ ತಗೊಳುತ್ತೆ. ಮಧ್ಯದಲ್ಲಿ ಒಂದ್ಸಲ ಹ್ಯಾಂಗ್ ಆದ್ರೆ ಹ್ಯಾಂಗ್ ಆಗ್ಬೋದು. ಸೊ 2D, ಇದು 3D, ಅದು 2D. ಸೊ ಇದಲ್ದೆ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಕೆಲವು ಅಂಶಗಳನ್ನ, ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ, ಸೊ ಇದುವರೆಗೂ ನಾವು ನಿಮಗೆ ಇಲ್ಲಿ ಕೆಳಗಡೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವೆಲ್ಲ ಎಕ್ಸ್ಪ್ಲೇನ್ ಮಾಡೋದೇ ಆಗಲೇ. ಸೊ ನೀವು ಇಲ್ಲಿ ಈ ಪ್ರಾಜೆಕ್ಟ್ ಸೆಕ್ಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ, ಮತ್ತೆ ರೈಟ್ ಕ್ಲಿಕ್ ಮಾಡಿ ಇದ್ರ ಆಪ್ಷನ್ಸ್ ಏನಿದೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದೀವಿ. ನಿಮಗೆ ಟ್ರಾನ್ಸಿಷನ್ ಕೂಡ ಕೊಟ್ಟಿದೀವಿ. ಈ ಪ್ರತಿಯೊಂದು ವಿಡಿಯೋ ಆದ್ಮೇಲೆ ಇನ್ನೊಂದು ವಿಡಿಯೋ ಪಕ್ಕದಲ್ಲಿ ಇಟ್ಕೊಂಡು ನೀವು ಟ್ರಾನ್ಸಿಷನ್ ನ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆ ಟ್ರಾನ್ಸಿಷನ್ ಬೇಕಂದ್ರೆ ಟ್ರೈ ಮಾಡಿ. ಕೊನೆದಾಗಿ ಉಳಿದಿರೋದು ಈ ಎಫೆಕ್ಟ್ ಅಂತ ಹೇಳಿ, ಈ ಎಫೆಕ್ಟ್ ನ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಫೆಕ್ಟ್ ತುಂಬಾ ಇಂಪಾರ್ಟೆಂಟ್. ಎಫೆಕ್ಟ್ಸ್ ಅಲ್ಲಿ ಈ ಕ್ರೋನಾ ಕೀ ಅಂತ ಇದೆ ಅಲ್ವಾ, ಈ ಕ್ರೋಮಾ ಕೀ ಅಂತ ಇದೆ, ಮತ್ತೆ ಬ್ಲರಿಂಗ್ ಎಫೆಕ್ಟ್ ಇದೆ. ಇವೆಲ್ಲ ಒಂದು ವಿಡಿಯೋ ಅಥವಾ ಇಮೇಜ್ಗೆ ಎಫೆಕ್ಟ್ಸ್ ನ ಕೊಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಇದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಕ್ರೋಮಾ ಕೀ ಅಂದ್ರೆ ಏನ್ ಗೊತ್ತಾ, ಸಿಂಪಲ್ ಆಗಿ ತೋರಿಸ್ತೀನಿ ನಾನು ಇಲ್ಲಿ. ಇಲ್ಲಿ ಕ್ರೋಮಾ ಕೀ ಅಂತ ಇದೆ ನೋಡಿ, ಇಲ್ಲಿ ನಾನು ಮೇಲಿದೆ ನೋಡಿ. ಕ್ರೋಮಾ ಕೀ ಎಫೆಕ್ಟ್ ಅಂದ್ರೆ ಪ್ರತಿಯೊಂದು ವಿಡಿಯೋ, ನೀವು ಪ್ರತಿಯೊಂದು ವಿಡಿಯೋ ಎಡಿಟ್ ಮಾಡೋದಕ್ಕಿಂತ ಮುಂಚೆ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಈ ತರ ನೋಡ್ಬೋದು, ಈ ತರ ಒಂದು ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತಾರ ಅವರು. ಸೊ ಫಸ್ಟ್ ಅವರು ಎಡಿಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ತರ ಸೆಟಪ್ ಮಾಡ್ತಾರ ಅವರು. ಸೊ ಇಲ್ಲಿ ಮಾತಾಡ್ತಿದ್ರು, ಇಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಾರೆ, ಕ್ಯಾಮ್ರಾಸ್ ಇರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಪಲ್ ಆಗಿ ತೋರಿಸ್ತೀನಿ ಈ ತರ ಈ ಎಫೆಕ್ಟ್ ನ. ಇದನ್ನ ಗ್ರೀನ್ ಎಫೆಕ್ಟ್ ಅಂತಾರೆ. ಕ್ರೋನಾ ಕೀ ಬಳಸ್ಕೊಂಡು ಈ ಗ್ರೀನ್ ನ ಎಲ್ಲ ತೆಗೆದು ನಾ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗ್ ಬೇಕಾಗಿರೋ ಕೊಟ್ಕೋಬಹುದು. ಇಲ್ಲಿ ನೋಡ್ಬೋದು ಈ ತರ ರೆಕಾರ್ಡಿಂಗ್ ಫಸ್ಟ್ ಎಲ್ಲ ಶೂಟಿಂಗ್ ಮಾಡ್ತಾರೆ, ನಂತರ ಎಡಿಟಿಂಗ್ ಅಲ್ಲಿ ಎಲ್ಲ ರಿಮೂವ್ ಮಾಡ್ತಾರೆ. ಅಷ್ಟೇ ಯಾಕೆ ನೀವು ನ್ಯೂಸ್ ಚಾನಲ್ ಅಲ್ಲಿ ಎಲ್ಲ ನೋಡಿರ್ಬೋದು, ಈ ತರ ಎಲ್ಲ ಹಿಂದ್ಗಡೆ ಈ ಗ್ರೀನ್ ಎಲ್ಲ ತೆಗೆದು ಹಿಂದ್ಗಡೆ ನ್ಯೂಸ್ ರೀಲ್ ಓಡ್ತಾ ಇರುತ್ತೆ,
ಸಿನಿಮಾ ಎಲ್ಲ ಓಡ್ತಾ ಇರುತ್ತೆ ಅಥವಾ ಇದನ್ನ ಯಾವಾಗ ಬಳಸ್ತಾರೆ ಅಂದ್ರೆ ಎಜುಕೇಶನ್ ಟ್ಯೂಟೋರಿಯಲ್ಸ್, ಅದಾದ್ರೆ ಟಿವಿ ಚಾನಲ್ ಅಲ್ಲಿ ನೀವು ಏನಾದ್ರೂ ಮಾಹಿತಿ ಬಗ್ಗೆ ಶೈಕ್ಷಣಿಕ ಕೆಲವು ಮಾಹಿತಿ ಬಗ್ಗೆ ತೋರಿಸ್ತಾ ಇದಾರಲ್ವಾ ಆ ಟೈಮಲ್ಲಿ ಈ ತರ ಎಲ್ಲ ಬಳಸ್ತಾರೆ ಅದನ್ನ, ಅದನ್ನ ಕ್ರೋಮಾ ಕೀ ಎಫೆಕ್ಟ್ ಅಂತ ಅಂತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಚಿಕ್ಕದಾಗಿ ಬೇಸಿಕ್ ಲೆವೆಲ್ ಅಲ್ಲಿ ಎಷ್ಟು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದಲ್ಲದೆ ನಿಮಗೆ ಯಾರಿಗಾದ್ರೂ ನೀವು ವಿಡಿಯೋ ಎಡಿಟಿಂಗ್, ನಿಮಗೆ ಸ್ಯಾಂಪಲ್ ವಿಡಿಯೋಸ್ ಬೇಕು ಎಡಿಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ವಿಡಿಯೋಸ್ ಬೇಕು ಅಂದ್ರೆ, ಸೊ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗಿ ಇಂಟರ್ನೆಟ್ ನಿಮಗೆ ಕನೆಕ್ಟಿವಿಟಿ ಇದ್ರೆ ಸ್ಯಾಂಪಲ್ ವಿಡಿಯೋ ಫಾರ್ ಎಡಿಟಿಂಗ್ ಅಂತ ಕೊಟ್ರೆ ನಿಮಗೆ ಹಲವಾರು ನಿಮಗೆ ಈ ತರ ಲಿಂಕ್ಸ್ ಬರುತ್ತೆ. ಈ ತರ ಲಿಂಕ್ಸ್ ಬಂದಾಗ ಇವೆಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಸೊ ಈ ತರ ಎಲ್ಲ ವಿಡಿಯೋಸ್ ಇದೆ ಇಲ್ಲಿ, ಪ್ರತಿಯೊಂದು ವಿಡಿಯೋಸ್ ಇವೆಲ್ಲ ಫ್ರೀ ಡೌನ್ಲೋಡ್ ನಿಮಗೆ. ಬಟ್ ಇದ್ರ ಹಿಂದ್ಗಡೆ ನಿಮಗೆ ಮ್ಯೂಸಿಕ್ ಇರಲ್ಲ, ಮ್ಯೂಸಿಕ್ ಇರಲ್ಲ, ಜಸ್ಟ್ ವಿಡಿಯೋಸ್ ಇರುತ್ತೆ. ಇದನ್ನ ನೀವು ಮಿಕ್ಸ್ ಮಾಡ್ಕೋಬಹುದು, ಒಂದು ಎರಡು ಮೂರು ವಿಡಿಯೋಸ್ನ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು, ನೀವು ಬೇಕಂದ್ರೆ ಆಡಿಯೋ ಕೂಡ ನೀವು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಫ್ರೀ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ತುಂಬ ವೆರೈಟೀಸ್ ವಿಡಿಯೋಸ್ ಇದೆ, ಕಾನ್ಸೆಪ್ಟ್ ಪ್ರಕಾರ ವಿಡಿಯೋಸ್ ಇದೆ, ಇದನ್ನ ನೋಡ್ಕೊಳ್ಳಿ. ಇದಲ್ಲದೆ ನಿಮಗೆ ಹಲವಾರು ಸಾಫ್ಟ್ವೇರ್ಸ್ ಇದೆ, ಹಲವಾರು ಈ ತರ ವೆಬ್ಸೈಟ್ಸ್ ಇದೆ, ಇವೆಲ್ಲ ವಿಡಿಯೋಸೇ. ತುಂಬ ಚಿಕ್ಕ ವಿಡಿಯೋಸ್, ಒಂದು 10-15 ಸೆಕೆಂಡ್ ವಿಡಿಯೋಸ್ ಇದೆ ಇರುತ್ತಷ್ಟೇ. ನಿಮ್ಮ ಎಡಿಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಪಯೋಗ ಆಗಲಿ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಗೂಗಲ್ ಅಲ್ಲಿ ಹೋಗಿ ಸ್ಯಾಂಪಲ್ ವಿಡಿಯೋ ಫಾರ್ ಎಡಿಟಿಂಗ್ ಅಂತ ಕೊಡಿ. ಸೊ ಇವೆಲ್ಲ ಲಿಂಕ್ ಓಪನ್ ಆಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟನೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಯಾವ್ದಾದ್ರು ಆಡಿಯೋ ಫೈಲ್ಸ್ ಬೇಕಾಗಿದ್ರೆ ಇಂಟರ್ನೆಟ್ ಅಲ್ಲಿ ಹುಡುಕಿ ನೀವು ಬೇಕಂದ್ರೆ ಆಡಿಯೋ ಫೈಲ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಸಿಂಕ್ ಮಾಡ್ಕೊಂಡು ಬೇಕಂದ್ರೆ ಎಡಿಟಿಂಗ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮಗೆ ಮುಂದಿನ ವಿಡಿಯೋನಲ್ಲಿ ನಿಮಗೆ ಎಫೆಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ನಿಮಗೆ ಹಲವಾರು ಸ್ವಲ್ಪ ಪ್ರಾಜೆಕ್ಟ್ಸ್ ಮೂಲಕ ಇನ್ನೂ ಬೇರೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ. ನೀವು ಏನು ನೋಡ್ತಿರಲ್ವ ಈ ಎಜುಕೇಷನ್ ಸಾಫ್ಟ್ವೇರ್, ನಿಮಗೆ ಬರೋ ವಿಡಿಯೋಗಳಲ್ಲಿ ನಿಮಗೆ ಈ ತರ ಎಜುಕೇಷನಲ್ ಸಾಫ್ಟ್ವೇರ್, ಶೈಕ್ಷಣಿಕ ಟ್ಯುಟೋರಿಯಲ್ ವಿಡಿಯೋಸ್ನ ಹೇಗೆ ಮಾಡೋದು ಅಷ್ಟಲ್ಲಾಕೆ ನೀವು ನಮ್ಮ ಚಾನಲಲ್ಲಿ ಏನು ನೋಡ್ತಾ ಇದ್ರಲ್ವಾ ಆ ವಿಡಿಯೋಸ್ನ ನಾವು ಹೇಗೆ ಮಾಡ್ತೀವಿ, ಹೇಗೆ ಎಡಿಟ್ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ. ಸೊ ದಯವಿಟ್ಟು ಸೊ ಅಲ್ಲಿವರೆಗೂ ನೀವು ಈ ತರ ಸ್ಯಾಂಪಲ್ ವಿಡಿಯೋಸ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಜೊತೆಗೆ ನೀವೆಷ್ಟು ಕೆಲವು ಇದಕ್ಕೆ ತುಂಬಾ ತಾಳ್ಮೆ ಬೇಕು, ಜೊತೆಗೆ ಪ್ರಾಕ್ಟೀಸ್ ಬೇಕು, ಇವೆರಡು ನಿಮಗೆ ನಿಮ್ಮ ಹತ್ರ ಇದ್ರೆ ದಯವಿಟ್ಟು ಅದ್ರ ಈ ವಿಡಿಯೋ ಎಡಿಟಿಂಗ್ ಅನ್ನೋದು ನಿಮಗೆ ತುಂಬಾ ಎಂಜಾಯ್ ಮಾಡ್ತೀರಾ, ಇಲ್ಲಾಂದ್ರೆ ಕಷ್ಟ ಅನ್ಸುತ್ತಷ್ಟೇ. ಬಟ್ ನಾನು ಹೇಳೋದಿಷ್ಟೇ, ಈ ವಿಡಿಯೋ ಎಡಿಟಿಂಗ್ ತುಂಬಾ ಫನ್ ಆಗಿರುತ್ತೆ. ಸೊ ದಯವಿಟ್ಟು ಇದನ್ನ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.